ಹಲೋ ನಮಸ್ತೆ ನಮ್ಮ ಲೈಂಗಿಕ ಶಿಕ್ಷಣ ಚಾನೆಲ್ಗೆ ಸ್ವಾಗತ ಈಗ ಕಾಮನ್ ಆಗಿ ಥೈರಾಯ್ಡ್ ಬಗ್ಗೆ ಕೇಳ್ತಾ ಇರ್ತೀವಿ ನಮಗೆ ಥೈರಾಯ್ಡ್ ಆಯಿತು ನಮಗೆ ಆ ಪ್ರಾಬ್ಲಮ್ ಆಯಿತು ಈ ಪ್ರಾಬ್ಲಮ್ ಆಯಿತು ಅಂತೇಳಿ ಈಗ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ತುಂಬಾ ಕಾಮನ್ ಆಗ್ತಾ ಇದೆ ಆ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಯಾವ ರೀತಿ ಸೆಕ್ಸ್ ಪ್ರಾಬ್ಲಮ್ ಆಗುತ್ತೆ ಮೆನ್ನಲ್ಲಿ ಮತ್ತು ವುಮನ್ನಲ್ಲಿ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೇನೆ ನಾನು ಡಾಕ್ಟರ್ ಜೆ ವಿ ಕಿರಣ್ ಸೆಕ್ಸಾಲಜಿಸ್ಟ್ ಮೈಸೂರು ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ನಮ್ಮಲ್ಲಿ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಒಂದು ನೆಕ್ಕಲ್ಲಿ ಇರುತ್ತೆ ಅದೊಂದು ಬಟರ್ಫ್ಲೈ ಶೇಪ್ ಇರುತ್ತೆ ಅಲ್ಲಿರೋಲ್ಲಿ ಒಂದು ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಆ ಹಾರ್ಮೋನ್ಸು ನಮ್ಮ ಒಂದು ಬಾಡಿಲಿ ಪ್ರತಿ ಸೆಲ್ಲಲ್ಲಿ ಒಂದು ಎನರ್ಜಿ ಕೊಡುತ್ತೆ ಒಂದಕ್ಕೊಂದು ಬ್ಯಾಲೆನ್ಸ್ ಮಾಡುತ್ತೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಥೈರಾಯ್ಡ್ ಹಾರ್ಮೋನ್ ಅನ್ನು ಮೇನ್ ಸ್ವಿಚ್ ಅಂತಾನೆ ಹೇಳ್ತೀವಿ ಅಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಒಂದು ಮೋಷನ್ ಇರ್ಬೋದು ಅಥವಾ ಒಂದು ಏರ್ ಫಾಲ್ ಆಗುವಂಥದ್ದು ಅಥವಾ ರೀಪ್ರೊಡಕ್ಷನ್ ಒಂದು ಮಗು ಆಗದೆ ಇರುವಂಥದ್ದು ಪಿ ಸಿ ಓ ಡಿ ಪ್ರಾಬ್ಲಮ್ ಉಮನಲ್ಲಿ ಆಗುವಂಥದ್ದು ಇವೆಲ್ಲ ಆಗತ್ತೆ ಅಂದರೆ ಥೈರಾಯ್ಡ್ ಅನ್ನು ಒಂದು ಮೇನ್ ಸ್ವಿಚ್ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಪ್ರತಿಯೊಂದು ಸಿಸ್ಟಮ್ಮು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅದೇ ರೀತಿ ನಮ್ಮ ಸೆಕ್ಸ್ ಪ್ರಾಬ್ಲಮ್ಸ್ ಶುರು ಆಗ್ತಾ ಹೋಗುತ್ತೆ ಈಗ ಮೆನ್ನಲ್ಲಿ ಬಂದರೆ ಎರೆಕ್ಷನ್ ಪ್ರಾಬ್ಲಮ್ ಶುರು ಆಗುತ್ತೆ ಯಾಕಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಏನಿದೆ ಅದಕ್ಕೂ ಟೆಸ್ಟೋಸ್ಟಿರೋನ್ಗೂ ಲಿಂಕ್ ಇರುತ್ತೆ ನೈಟ್ರಿಕ್ ಆಕ್ಸೈಡ್ ಪ್ರತಿ ಒಂದು ಸರಿಯಾಗಿ ಉತ್ಪತ್ತಿ ಆಗಲ್ಲ ಆಟೋಮೆಟಿಕಲಿ ಎರೆಕ್ಷನ್ ಪ್ರಾಬ್ಲಮ್ ಮೆನ್ನಲ್ಲಿ ಶುರು ಆಗುತ್ತೆ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಈಗ ನಮ್ಮ ಸೌತ್ ಅಮೆರಿಕಾ ಸೆಕ್ಷುವಾಲಿಟಿ ಮೆಡಿಸಿನ್ ಅಸೋಸಿಯೇಷನ್ ಏನಿದೆ ಅದ್ರ ಪ್ರಕಾರ ಹೇಳಬೇಕು ಅಂದರೆ 2008 ಸ್ಟಡಿ ಪ್ರಕಾರ ಈ ಹೈಪೋಥೈರಾಯ್ಡ್ ಥೈರಾಯ್ಡ್ ಹಾರ್ಮೋನ್ ಡಿಫಿಷಿಯನ್ಸಿ ಕಡಿಮೆ ಇದ್ದಾಗ ಸೊ ಒಂದು ಡಿಲೇಡ್ ಎಜಾಕ್ಯುಲೇಷನ್ ತುಂಬ ಲೇಟ್ ಆಗುತ್ತೆ ಸೊ ಹೈಪರ್ ಥೈರಾಯ್ಡ್ ತುಂಬಾ ಗ್ಲ್ಯಾಂಡಲ್ ವೇರಿಯೇಷನ್ ಜಾಸ್ತಿ ಇತ್ತು ಅಂದಾಗ ಎಜಾಕ್ಯುಲೇಷನ್ ಅರ್ಲಿ ಆಗುತ್ತೆ ಅಂದರೆ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಅರ್ಲಿ ಆಗೋದು ಲೇಟ್ ಆಗೋದು ಈ ಥೈರಾಯ್ಡ್ ಪ್ರಾಬ್ಲಮಿಂದ ಆಗುವಂಥದ್ದು ಜೊತೆಗೆ ಮೆನ್ನಲ್ಲಿ ಒಂದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಆ ಮೂಡ್ ಡಿಸಾರ್ಡರ್ಸ್ ಆ ಒಂದು ಬೇಕು ಅನ್ನೋ ಒಂದು ಆಸೆ ಉತ್ಪತ್ತಿ ಕಡಿಮೆ ಆಗ್ತಾ ಬರುತ್ತೆ ಉಮನಲ್ಲಿ ಬಂದರೆ ಮೇಯ್ನ್ ಆಗುವಂಥದ್ದು ಲೂಬ್ರಿಕೇಷನ್ ಪ್ರಾಬ್ಲಮ್ ವೆಜೈನದಲ್ಲಿ ಪ್ರಾಪರ್ ಆಗಿ ಲೂಬ್ರಿಕೇಷನ್ ಆಗಲ್ಲ ಇಂಟರ್ಕೋರ್ಸ್ ಪೇಯ್ನ್ ಆಗುತ್ತೆ ಡಿಸ್ಕಂಫರ್ಟ್ ಆಗುತ್ತೆ ಅದರ ಜೊತೆಗೆ ಉಮನಲ್ಲಿ ಮೇಯ್ನ್ ಆಗುವಂಥದ್ದು ಮೂಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಆಂಗ್ಸೈಟಿ ಆಗುವಂಥದ್ದು ಡಿಪ್ರೆಷನ್ ಆಗುವಂಥದ್ದು ಅವರಲ್ಲಿ ಏನಾಗುತ್ತೆ ಇದು ಸೆಕ್ಸ್ ಅನ್ನೋ ಅರ್ಜಿ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಉಮನ್ನಲ್ಲಿ ಆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಹ ಕಡಿಮೆ ಆಗ್ತಾ ಬರುತ್ತೆ ಸೊ ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಇದು ಥೈರಾಯ್ಡ್ ಹಾರ್ಮೋನ್ ಪ್ರಾಬ್ಲಮ್ ಲಿಂಕ್ ಇಂದ ಸೆಕ್ಸ್ ಪ್ರಾಬ್ಲಮ್ ಅಲ್ಲಿ ಆಗುವಂಥದ್ದು ಯಾವಾಗ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಗೊತ್ತಂದ್ರೆ ನಮ್ಮಲ್ಲಿ ಸೆಕ್ಸ್ ಪ್ರಾಬ್ಲಮ್ ಅಂತ ಗೊತ್ತಾಗತ್ತೆ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ರುಟೀನ್ ಟೆಸ್ಟ್ ಅಲ್ಲಿ ಒಂದು ಥೈರಾಯ್ಡ್ ಟೆಸ್ಟ್ ಅನ್ನು ಮಾಡ್ತಾರೆ ಯಾವಾಗ ಥೈರಾಯ್ಡ್ ಅಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತು ಅಂತಾಗ ಆಟೋಮೆಟಿಕಲಿ ಈ ಸೆಕ್ಸ್ ಪ್ರಾಬ್ಲಮ್ ಸಹ ಕಡಿಮೆ ಆಗುತ್ತೆ ಥೈರಾಯ್ಡ್ ಇಶ್ಯೂಸ್ ಇದ್ದಾಗ ಮೇನ್ ಬೇಕಾಗಿರೋದು ಒಂದು ಲೈಫ್ ಸ್ಟೈಲ್ ಚೇಂಜಸ್ ಎಕ್ಸಸೈಸು ಫುಡ್ ಹ್ಯಾಬಿಟ್ಟು ಸ್ಲೀಪಿಂಗ್ ಅವರ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂದಾಗ ಲೈಫ್ ಸ್ಟೈಲ್ ಕರೆಕ್ಟಾಗಿ ಮಾಡ್ಕೊಂತು ಅಂದರೆ ನಾರ್ಮಲ್ಲೂ ಆಗುತ್ತೆ ವಿತೌಟ್ ಮೆಡಿಸಿನ್ ಬಟ್ ಏನೇ ಇಶ್ಯೂಸ್ ಇತ್ತು ಅಂದರೆ ಅದನ್ನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದ್ರ ಅವ್ರನ್ನ ಫಾಲೋ ಮಾಡ್ತು ಅಂದರೆ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು ಇದು ಇವತ್ತಿನ ನಮ್ಮ ವಿಡಿಯೋ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು